ಸುಧಾ ಮನೆ ಮೇಲೆ ಎಸಿಬಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸುಧಾ ಹಾಗೂ ಆಪ್ತೆ ರೇಣುಕಾ ವಿಚಾರಣೆಗೆ ಸಿದ್ಧತೆ ಮಾಡ್ಕೋತಿದ್ದಾರೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಸೀಸ್ ಆದ ದಾಖಲೆಗಳು, ಚಿನ್ನಾಭರಣ ಪರಿಶೀಲನೆಗೆ ಬಳಿಕ ವಿಚಾರಣೆ ನಡೆಸುತ್ತಾರೆ. ಸುಧಾ ಅವರ ಹತ್ರ 10 ಲಕ್ಷ ಕೆಜಿ ಗಟ್ಟಲೆ ಚಿನ್ನಾಭರಣ ಸಿಕ್ಕಿದೆ. ಸುಧಾ ಅವರ ಆಪ್ತೆ ರೇಣುಕಾ ಮನೆಯಲ್ಲಿ 35 ಲಕ್ಷ ಸಿಕ್ಕಿದೆ. ರೇಣುಕಾ ಅವರ ಮನೆಯಲ್ಲಿ ಸಾಕಷ್ಟು ಆಸ್ತಿ ಪತ್ರಗಳು ಕೂಡ ಸಿಕ್ಕಿದೆಯಂತೆ. ಪರಿಶೀಲನೆ ಮುಗಿದ ಬಳಿಕ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರೆ. ಇಬ್ಬರಿಗೂ ಕೂಡ ಇನ್ನೆರಡು ದಿನದಲ್ಲಿ ನೋಟಿಸ್ ನೀಡುವ ಎಲ್ಲ ಸಾಧ್ಯತೆಗಳು ಗೋಚರಗೊಳ್ತಾ ಇದೆ. ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂತಹ ಎಸಿಬಿ ಎಸ್ಪಿ ಕುಲದೀಪ್ ಕುಮಾರ್ ಜೈನ್ ಕೊಟ್ಟಿರುವಂತಹ ಮಾಹಿತಿ ನೀವು ನೋಡ್ತಿರುವಂತಹ ಬೆಳವಣಿಗೆ. 3.5 ಕೆಜಿ ಚಿನ್ನ ಆಪ್ತೆ ರೇಣುಕಾ ನಿವಾಸದಲ್ಲಿ ಹೇಗೆಲ್ಲ ಇತ್ತು ಅಂತ. ಎಸಿಬಿ ಬಂಗಾರದ ಬೇಟೆ, ಕೆಎಸ್ ಅಧಿಕಾರಿ ಸುಧಾ ಅವರ ಮನೆಯಲ್ಲಿ ಮತ್ತು ಅವರ ಆಪ್ತೆ ರೇಣುಕಾ ಅವರ ನಿವಾಸದಲ್ಲಿ ಕ್ಯಾಮ್ರಾ ಎಲ್ಲಿಟ್ಟರು ಕೂಡ ಯಾವುದೋ ಜ್ಯುವೆಲರಿ ಶಾಪ್ ಅನಿಸ್ಬಿಡ್ಬೇಕು ನಿಮಗೆ. ಆ ತರಹ ಸುಧಾ ಅವರ ಆಪ್ತೆ ರೇಣುಕಾ ಮನೆಯಲ್ಲಿ 35 ಲಕ್ಷ ಹಣ ಸಿಗುತ್ತೆ, ಜೊತೆಗೆ ಕೆಜಿ ಗಟ್ಟಲೆ ಚಿನ್ನ ಸಿಗುತ್ತೆ, ಹಲವಾರು ಆಸ್ತಿ ಪತ್ರಗಳ ದಾಖಲೆಗಳು ಸಿಗುತ್ತೆ. ಕೆಎಸ್ ಅಧಿಕಾರಿ ಸುಧಾ ಅವರಿಗೆ ಇದೀಗ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಇನ್ನೆರಡು ದಿನದಲ್ಲಿ ಅವರಿಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರೆಯುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಈ ಎಲ್ಲವನ್ನು ಅಧಿಕೃತವಾಗಿ ನ್ಯೂಸ್ 18 ಕನ್ನಡಕ್ಕೆ ಎಸಿಬಿಯ ಎಸ್ಪಿ ಕುಲದೀಪ್ ಕುಮಾರ್ ಕೂಡ ಜೈನ್ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಸುಧಾ ಮತ್ತು ಆಕೆಯ ಆಪ್ತೆ ರೇಣುಕಾ ಇಬ್ಬರನ್ನು ಕೂಡ ವಿಚಾರಣೆ ಕರೆಸೋದಕ್ಕೆ ಸಿದ್ಧತೆ ಇರುತ್ತೆ. ಯಾವಾಗಲೂ ಅಷ್ಟೇ, ರೇಡ್ ಆದಾಗ ಅವ್ರ ಮನೇಲಿ ಏನೆಲ್ಲ ಸಿಗುತ್ತೆ, ಅದು ಹಣ ಆಗಲಿ, ಆಸ್ತಿ ಪತ್ರಗಳಾಗಲಿ ಅಥವಾ ಒಡವೆಗಳಾಗಲಿ, ಏನೇ ಆಗಲಿ, ಅದೆಲ್ಲವನ್ನು ತೊಗೊಂಡು ಬಂದಮೇಲೆ ಅದೆಲ್ಲದಕ್ಕೂ ಕೂಡ ಸಮಜಾಯಿಷಿ ಕೊಡಬೇಕು ದಾಖಲೆಗಳ ಪ್ರಕಾರ. ಹಾಗಾಗಿಯೇ ಪ್ರೊಸೀಜರ್ ಪ್ರಕಾರ ಅವರಿಬ್ಬರನ್ನು ಕೂಡ ಕರೆಯೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೋತಿದ್ದಾರೆ ಎಸಿಬಿ ಅವರು. ಸಾಮ್ರಾಟ್ಗೆ